ನಮಸ್ಕಾರ. ನೋ ಕಾನ್ಫಿಡೆನ್ಸ್ ಮೋಷನ್ ಮತ್ತೆ ಸುದ್ದಿಯಲ್ಲಿದೆ. ಪ್ರತಿಪಕ್ಷಗಳು ಒಂದು ಸರ್ಕಾರವನ್ನು ಬೀಳಿಸ್ಲಿಕ್ಕೋಸ್ಕರ, ಆ ಸರ್ಕಾರಕ್ಕೆ ಬಹುಮತ ಇಲ್ಲ ಅಂಥೇಳಿ ಸಾಬೀತುಪಡಿಸ್ಲಿಕ್ಕೋಸ್ಕರ ಮಂಡನೆ ಮಾಡುವಂಥ ಮೋಷನೇ ನೋ ಕಾನ್ಫಿಡೆನ್ಸ್ ಮೋಷನ್. ಕನ್ನಡದಲ್ಲಿ ಅದನ್ನು ಬಹುಮತದ ಒಂದು ಪರೀಕ್ಷೆ ಅಂತ ಹೇಳ್ಬೋದು. ನೋ ಕಾನ್ಫಿಡೆನ್ಸ್ ಮೋಷನ್ ಯಾವುದೇ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಮತ್ತೆ ಮತ್ತೆ ಇಂಥ ಒಂದು ಪ್ರಯತ್ನವನ್ನು ಮಾಡ್ತವೆ ಟು ಪ್ರೂವ್ ಅಥವಾ ಟು ಹೇಳಲಿಕ್ಕೋಸ್ಕರ, ನಿಮ್ಮ ಹತ್ರ ನಂಬರ್ಸ್ ಇಲ್ಲ, ನಿಮ್ಮ ಹತ್ರ ಮೆಜಾರಿಟಿ ಇಲ್ಲ, ನೀವು ಸರ್ಕಾರದಲ್ಲಿರಲಿಕ್ಕೆ ಅನರ್ಹರು ಅಂಥೇಳಿ. ಪ್ರತಿ ಬಾರಿ ಸರ್ಕಾರ, ಯಾವೆಲ್ಲ ಸರ್ಕಾರ ಮೆಜಾರಿಟಿಯ ಜೊತೆಗೆ ಗೆದ್ದಿರುತ್ತದೆ ಮತ್ತು ಬಹುಮತವನ್ನು ಸಾಬೀತುಪಡಿಸುವಂಥ ಕೆಪಾಸಿಟಿ ಲೋಕಸಭೆಯಲ್ಲಿ ಹೊಂದಿರುತ್ತದೆ, ಆ ಎಲ್ಲ ಸರ್ಕಾರಗಳು ಇಂಥ ನೋ ಕಾನ್ಫಿಡೆನ್ಸ್ ಮೋಷನ್ನ ಸವಾಲುಗಳು ಬಂದಾಗ ಮತ್ತೆ ಮತ್ತೆ ತಮ್ಮ ಬಹುಮತವನ್ನು ಸಾಬೀತುಪಡಿಸಿ ತಾವು ಎಷ್ಟು ಕೇಪೇಬಲ್ ಅನ್ನೋದನ್ನು ಪ್ರೂವ್ ಮಾಡ್ತಾ ಹೋಗ್ತಾರೆ. ಈ ಬಾರಿ ಕೇಂದ್ರ ಸರ್ಕಾರ ಅಂದರೆ ನರೇಂದ್ರ ಮೋದಿ ನೇತೃತ್ವದ BJP ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮಣಿಪುರದ ಇಶ್ಯೂ ಮತ್ತು ಇನ್ನಿತರ ಇಶ್ಯೂವನ್ನು ಇಟ್ಕೊಂಡು ನೋ ಕಾನ್ಫಿಡೆನ್ಸ್ ಮೋಷನನ್ನು ಪಾಸ್ ಮಾಡಲಿಕ್ಕೆ ಹೊರಟಿದೆ. ನೆನಪಿರಲಿ, ನೋ ಕಾನ್ಫಿಡೆನ್ಸ್ ಮೋಷನನ್ನು ಪಾಸ್ ಮಾಡಬೇಕು ಅಂತ ಹೇಳಿದರೆ ಲೋಕಸಭೆಯಲ್ಲಿ ಕನಿಷ್ಠ 50 ಜನರು ಸೈನ್ ಮಾಡಿ ಇದು ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಆಗಬೇಕು ಅಥವಾ ಇದು ಮಂಡನೆ ಆಗಬೇಕು, ಇದಕ್ಕೆ ಅವಕಾಶ ಕೊಡಿ ಅಂಥೇಳಿ ಸ್ಪೀಕರಿಗೆ ಕೊಡಬೇಕು. 50 ಜನರ ಸಪೋರ್ಟ್ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಇಂಥ ಒಂದು ಚರ್ಚೆಗೆ ಅವಕಾಶವನ್ನು ಲೋಕಸಭೆಯಲ್ಲಿ ಮಾಡಿಕೊಡಲಾಗುತ್ತದೆ. ನೆನಪಿಡಿ, ನೋ ಕಾನ್ಫಿಡೆನ್ಸ್ ಮೋಷನ್ ಕೇವಲ ಲೋಕಸಭೆಯಲ್ಲಿ ಮಾತ್ರ, ರಾಜ್ಯಸಭೆಯಲ್ಲಿ ಬೇಕಾದರೆ ಚರ್ಚೆ ಆಗ್ಬೋದು, ಆದರೆ ಅದರ ಫೈನಲ್ ವೋಟಿಂಗ್ ಆಗುವಂಥದ್ದು ಅಥವಾ ಅದು ಫೈನಲ್ ಮಂಡನೆ ಆಗುವಂಥದ್ದು, ಅದು ಚರ್ಚೆ ಆಗುವಂಥದ್ದು ಕೇವಲ ಲೋಕಸಭೆಯಲ್ಲಿ ಮಾತ್ರ. ಯಾಕೆ? ಯಾಕಂದರೆ ಸಂವಿಧಾನದ ಆರ್ಟಿಕಲ್ 75 ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ದೇರ್ ಶಲ್ ಬಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಆ್ಯಂಡ್ ದೇ ಆರ್ ಆ್ಯಕ್ಚುಲಿ ಯಾವುದು ಲೋಕಸಭೆಗೆ ರೆಸ್ಪಾನ್ಸಿಬಲ್ ಆಗಿರ್ತಕ್ಕಂಥದ್ದು. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆರ್ ರೆಸ್ಪಾನ್ಸಿಬಲ್, ಜಾಯಿಂಟ್ಲಿ ರೆಸ್ಪಾನ್ಸಿಬಲ್ ಟು ಲೋಕಸಭಾ. ನಾವು ಮತ್ತೆ ಮತ್ತೆ ಕೇಳ್ತೀವಲ್ಲ, ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಯಾರಿಗೆ ಉತ್ತರದಾಯಿತ್ವವನ್ನು ಹೊಂದಿರ್ತಾರೆ, ಯಾರಿಗೆ ಅವರು ರೆಸ್ಪಾನ್ಸಿಬಿಲಿಟಿಯನ್ನು ಹೊಂದಿರ್ತಾರೆ, ಆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸನ್ನು ಕಿತ್ತಾಕೋದು ಅಂತ ಹೇಳಿದರೆ ಮೆಜಾರಿಟಿ ಇಲ್ಲದಂಥ ಸಂದರ್ಭದಲ್ಲಿ ಅದನ್ನು ಪ್ರೂವ್ ಮಾಡುವಂಥ ಅಧಿಕಾರ ಯಾರಿಗಿದೆ ಅಂತ ಹೇಳಿದರೆ ಮತ್ತೆ ಮತ್ತೆ ಲೋಕಸಭೆಗೆ ಇರುವಂಥದ್ದು. ಬಜೆಟ್ನ ಸಂದರ್ಭ ಲೋಕಸಭೆಗೆ ಅದಕ್ಕೆ ಒಂದು ಅಧಿಕಾರ ಇರತಕ್ಕಂಥದ್ದು. ಸೊ ಆರ್ಟಿಕಲ್ 75 ಹೇಳಿರುವ ರೀತಿಯಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆರ್ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಟು ಲೋಕಸಭಾ ಬಹಳ ಸ್ಪಷ್ಟವಾಗಿ ಹೇಳಿದೆ. ಆ ಕಾರಣದಿಂದ ಲೋಕಸಭೆಯಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನನ್ನು ಮಂಡನೆ ಮಾಡುವಂಥ ಅವಕಾಶ ಇದೆ. ನೆನ್ಪಿಡಿ, ಈ ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಆದರೆ ಪ್ರತಿಪಕ್ಷಗಳು ಮಂಡಿಸುವಂಥದ್ದು ನೋ ಕಾನ್ಫಿಡೆನ್ಸ್, ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ಸರ್ಕಾರದ ಜೊತೆಗೆ ಬಹುಮತ ಇಲ್ಲ ಅಂತ. ಇದನ್ನು ಮಂಡಿಸೋದು ಒಂದು ಭಾಗ, ಮಂಡಿಸಿ ಚರ್ಚೆ ಆಗುತ್ತೆ, ಪರ ವಿರೋಧ ಚರ್ಚೆ ಆಗುತ್ತೆ. ಅವರು ಹೇಳ್ತಾರೆ ಕಾರಣ ಕೊಡಬೇಕಾಗಿಲ್ಲ, ನೋ ಕಾನ್ಫಿಡೆನ್ಸ್ ಮೋಷನ್ಗೆ ಇಂಥದ್ದೇ ಕಾರಣ ಅಂತ ಕೊಡಬೇಕಾಗಿಲ್ಲ, ಅನಿವಾರ್ಯತೆ ಇಲ್ಲ. ಆದರೂ ಕೂಡ ಪ್ರತಿಪಕ್ಷಗಳು ಕೊಡುತ್ತೆ. ಯಾಕೆ? ಜನರ ಮುಂದೆ ಕ್ರಿಮಿನಲ್ಸ್ಗಳಾಗಿರಲಿಕ್ಕೆ ಆಗಬಾರ್ದು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಅವರು ಕಾರಣಗಳನ್ನು ಕೊಡ್ತಾರೆ, ಈ ಕಾರಣದಿಂದ ನಾವು ಮಂಡಿಸ್ತಾ ಇದ್ದೇವೆ ಹೀಗೆ ಹಾಗೆ ಅಂಥೇಳಿ. ಅದೇನೇ ಆಗಿರಲಿ, ಒಂದು ವೇಳೆ ನೋ ಕಾನ್ಫಿಡೆನ್ಸ್ ಮೋಷನ್ ಮಂಡನೆ ಆಗಿ ಅದು ಪಾಸ್ ಆಯಿತು ಅಂತ ತಿಳ್ಕೊಳ್ಳಿ, ಅಂದರೆ ನಂಬರ್ಸ್ಗಳು ಪ್ರತಿಪಕ್ಷದ ಪರವಾಗಿತ್ತು ಅಂತಾದರೆ ಸರ್ಕಾರ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಕ್ವೈಟ್ ನ್ಯಾಚುರಲಿ ಅದು ರಿಜೈನ್ ಮಾಡಬೇಕಾದಂಥ ಪರಿಸ್ಥಿತಿ ಎದುರಾಗತ್ತೆ. ಆದರೆ ಬಹುಮತ ಇರತಕ್ಕಂಥ ಸರ್ಕಾರ, ಕಾನ್ಫಿಡೆನ್ಸ್ನಲ್ಲಿ ಸರ್ಜ್ ಆಗ್ತಾ ಇರತಕ್ಕಂಥ ಸರ್ಕಾರ, ಇನ್ನೇನು ಒಂದೇ ವರ್ಷ ಇರತಕ್ಕಂಥ ಸಂದರ್ಭ, ಯಾವ ಇತರ ಮೈತ್ರಿಗಳು ಕೂಡ ಕೈ ಕೊಡಲಿಕ್ಕೆ ರೆಡಿ ಇರೋದಿಲ್ಲ, ಜನರ ಭಾವನೆಗೆ ಧಕ್ಕೆ ತರಲಿಕ್ಕೆ ರೆಡಿ ಇರೋದಿಲ್ಲ, ಮತ್ತು ಬಹಳ ಸ್ಪಷ್ಟವಾಗಿ ಬಹಳ ಸಿಂಪಲ್ ಮೆಜಾರಿಟಿ ಮಾರ್ಕ್, ನಾವು ಏನು 272+ ಅಂತ ಹೇಳ್ತೀವಿ ಪಾರ್ಲಿಮೆಂಟಿನಲ್ಲಿ, ಅದಕ್ಕಿಂತ ಜಾಸ್ತಿ ಸಂಖ್ಯೆಯಲ್ಲೇ 300+ ಅಧಿಕ ಸಂಸದರು BJP ಇರುವ ಕಾರಣ, ಈ ಒಂದು ಟೆಸ್ಟ್, ಲಿಟ್ಮಸ್ ಟೆಸ್ಟ್ ಅಂತ ಹೇಳ್ತಿರೋ ಗೊತ್ತಿಲ್ಲ, ಆದರೆ ನೋ ಕಾನ್ಫಿಡೆನ್ಸ್ ಟೆಸ್ಟಿನಲ್ಲಿ ಬಹಳ ಸುಲಭವಾಗಿ ಪ್ರತಿಪಕ್ಷಗಳನ್ನು ಮಣಿಸಿ ಸರ್ಕಾರ ತನ್ನ ಬಹುಮತವನ್ನು ಸಾಬೀತುಪಡಿಸಲಿದೆ. ಆದರೆ ಇಂಥ ಒಂದು ಎಕ್ಸಸೈಸ್ ಯಾಕಬೇಕು? ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ರಿಗೂ ಕೂಡ ಅಧಿಕಾರ ಇದೆ, ಮತ್ತು ಒಟ್ಟಾರೆ ಸರ್ಕಾರದ ಪಾಲಿಸೀಸ್ಗಳು, ನೀವು ಅಲ್ಲಿ ಕೈಗೊಂಡಿರ್ತಕ್ಕಂಥ ನಿರ್ಣಯ, ಇಲ್ಲಿ ಒಂದು ಡಿಬೇಟ್ ಆಗಲಿಕ್ಕೆ ಆ ಒಂದು ನೋ ಕಾನ್ಫಿಡೆನ್ಸ್ ಮೋಷನ್ ಅವಕಾಶ ಮಾಡಿಕೊಡುತ್ತೆ. ಈಗ ಪ್ರತಿಪಕ್ಷಗಳಿಗೂ ಬಹಳ ಸ್ಪಷ್ಟವಾಗಿ ಗೊತ್ತು, ಈ ಸರ್ಕಾರವನ್ನು ಈ ಸಂದರ್ಭದಲ್ಲಿ ಬೀಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಇವರಿಗೆ ನೋ ಕಾನ್ಫಿಡೆನ್ಸ್ ಮೋಷನ್ ನಮ್ಮ ಕೈಯಲ್ಲಿ ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ, ಮಾಡಿದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ರಿಸೈನ್ ಮಾಡ್ತಾರೆ. ಇವತ್ತಿನ ಪರಿಸ್ಥಿತಿ, ಸ್ಟ್ರಾಂಗ್ ಲೀಡರ್ಶಿಪ್ ಇದೆ, ಸ್ಟ್ರಾಂಗ್ ಆದಂಥ ಗೌರ್ಮೆಂಟ್ ಇದೆ, ಮೆಜಾರಿಟಿ ಇದೆ, ಇಂಥ ಹೊತ್ತಿನಲ್ಲಿ ಇದು ಸಾಧ್ಯ ಇಲ್ಲ. ಆದರೆ ಇಂಥದ್ದಕ್ಕೆ ಯಾಕೆ ಪ್ರಯತ್ನ ಪಡ್ತಾರೆ ಅಂದರೆ, ಒಂದು ಪಬ್ಲಿಕ್ ಡಿಸ್ಕೋರ್ಸ್ನಲ್ಲಿ ಚರ್ಚೆ ಆಗಲಿ, ಸರ್ಕಾರದ ಬಗ್ಗೆ ಸಾಕಷ್ಟು ಟೀಕೆ ಮಾಡಲಿಕ್ಕೆ ಪಾರ್ಲಿಮೆಂಟಿನಲ್ಲೇ ಅವಕಾಶ ಸಿಗಲಿ, ಇಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನೋ ಕಾನ್ಫಿಡೆನ್ಸ್ ಮೋಷನನ್ನು ಇಂಥ ಹೊತ್ತಿನಲ್ಲಿ ಮಂಡಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ನೇರವಾಗಿ ನೀವು ಬಾಹ್ಯವಾಗಿ 5 ಟರ್ಮ್ ಕೊಟ್ಟಿರತಕ್ಕಂಥ ಸಂದರ್ಭದಲ್ಲಿ ಸರ್ಕಾರವನ್ನು ಬೀಳಿಸ್ಲಿಕ್ಕಂತೂ ಆಗೋದಿಲ್ಲ, ಅನ್ಲೆಸ್ ಯು ಡೂ ಸಮ್
ಕಾನೂನು ಬಾಹಿರವಾದಂಥ ಒಂದಷ್ಟು ದಂಗೆ ಫಸಾದ್ಗಳನ್ನು ಮಾಡಿದರೆ ಅಂಥ ಒಂದು ಪರಿಸ್ಥಿತಿ, ಎಮರ್ಜೆನ್ಸಿ ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಇವತ್ತು ಯಾರೂ ಕೂಡ ಅಂಥ ಒಂದು ಪರಿಸ್ಥಿತಿಯನ್ನು ರಿಸ್ಕ್ ಮಾಡಲಿಕ್ಕೆ ಹೋಗೋದಿಲ್ಲ. ಜನರ ಭಾವನೆ ಅನ್ನುವಂಥದ್ದು ಯಾರ ಜೊತೆಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದಂಥ ಪರಿಸ್ಥಿತಿಯಲ್ಲಿ ಯಾರೂ ಕೂಡ ಇಂಥ ಮೂರ್ಖ ಕೆಲಸಕ್ಕೆ ಕೈ ಹಾಕೋದಿಲ್ಲ. ಆದರೆ ಪಾರ್ಲಿಮೆಂಟಿನ ಮೂಲಕ ಇಂಥ ಒಂದು ಪ್ರಯತ್ನ, ಇಂಥ ಒಂದು ನಾಟಕವನ್ನು ಮಾಡಬಹುದಾ ಅಂತ ಹೇಳಿ ಇಂಥವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಬಟ್ ರಿಮೆಂಬರ್, ಇವತ್ತು ಸರ್ಕಾರದ ವಿರುದ್ಧ ಏನೆಲ್ಲ ಚರ್ಚೆ ಆಗ್ಬೋದು, ಸರ್ಕಾರದ ನೀತಿ ನಿಯಮಗಳ ಬಗ್ಗೆ ಚರ್ಚೆ ಆಗ್ಬೋದು, ಆದರೆ ರಿಮೆಂಬರ್, ಸರ್ಕಾರಕ್ಕೂ ಕೂಡ ಈ ನೋ ಕಾನ್ಫಿಡೆನ್ಸ್ ಮೋಷನ್ನ ಸಂದರ್ಭದಲ್ಲಿ ಸಮಾನವಾದಂಥ ಅವಕಾಶ ಇರುತ್ತೆ ಟು ಡಿಫೆಂಡ್ ಇಟ್ಸ್ ಸ್ಟ್ಯಾಂಡ್ಸ್. ಆರ್ಟಿಕಲ್ 75 ಹೇಗೆ ಲೋಕಸಭೆಗೆ ರೆಸ್ಪಾನ್ಸಿಬಿಲಿಟಿಯನ್ನು ಕೊಡುತ್ತೋ ಅದೇ ರೀತಿಯಲ್ಲಿ ಆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸಿಗೆ ತಮ್ಮನ್ನು ತಾವು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಲೋಕಸಭೆಯಲ್ಲಿ ಅವಕಾಶವನ್ನು ಕೊಡುತ್ತೆ. ಪ್ರಧಾನಮಂತ್ರಿಗಳಿಗೆ ಮುಂದಿನ ಲೋಕಸಭೆ ಚುನಾವಣೆಯ ಮುನ್ನ ಹೋಗಲಿಕ್ಕೆ ಒಂದು ದೊಡ್ಡ ಅವಕಾಶ, ಜನರ ಮುಂದೆ ಹೇಗೆಲ್ಲ ತಮ್ಮ ಸರ್ಕಾರವನ್ನು ಕೆಡವಲಿಕ್ಕೆ ಪ್ರಯತ್ನ ಆಗ್ತಾ ಇದೆ ಅಂತ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಮತ್ತು 9 ವರ್ಷಗಳಲ್ಲಿ ತಾವು ಮಾಡಿರ್ತಕ್ಕಂಥ ಸಾಧನೆಯನ್ನು ಮತ್ತೆ ಪುನರುಚ್ಚರಿಸಲಿಕ್ಕೆ ಎಲ್ಲ ಅವಕಾಶವನ್ನು ಹೊತ್ತುಕ್ತಿರುತ್ತೆ. ಹೇಗೆ ಟೀಕೆಗೆ ಅವಕಾಶ ಇದೆಯೋ ಡಿಫೆನ್ಸಿಗೂ ಕೂಡ ಅವಕಾಶವನ್ನು ಮಾಡಿಕೊಡುತ್ತೆ. ಆದರೆ ಬಹಳ ಸ್ಪಷ್ಟವಾಗಿ ಏನು ಹೇಳ್ಬೋದು, ಈ ನೋ ಕಾನ್ಫಿಡೆನ್ಸ್ ಮೋಷನ್ನು ಸಾಮಾನ್ಯವಾಗಿ ಬಹುಮತ ಇಲ್ಲ ಅಂತ ಪ್ರೂವ್ ಮಾಡಲಿಕ್ಕೆ ಪಾಸ್ ಮಾಡುವಂಥದ್ದು ಅಥವಾ ಮಂಡನೆ ಮಾಡುವಂಥದ್ದು. ಈ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಇದು ಪಾಸ್ ಆಗ್ತಾ ಇದೆ, ಮಂಡನೆ ಆಗ್ತಾ ಇರತಕ್ಕಂಥದ್ದು 50 ಜನರ ಬೆಂಬಲದೊಂದಿಗೆ. ಆದರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ ಸರ್ಕಾರವನ್ನು ಬೀಳಿಸುವುದು ಅಸಾಧ್ಯ, ನೋ ಕಾನ್ಫಿಡೆನ್ಸ್ ಮೋಷನ್ಗೆ ಬೆಲೆ ಇಲ್ಲ. ಆದರೆ ಮುಕ್ತವಾದಂಥ ಚರ್ಚೆಗೆ ಒಂದು ಅವಕಾಶವನ್ನು ಲೋಕಸಭೆಯಲ್ಲಿ ಮಾಡಿಕೊಡಲಾಗುತ್ತದೆ. ಈ ಚರ್ಚೆಯ ಪರಿಣಾಮ ಅಥವಾ ಪಬ್ಲಿಕ್ ಪರ್ಸೆಪ್ಷನ್ ಹೇಗೆ ವಿನ್ ಆಗುತ್ತೆ ಅನ್ನೋದು ಇಬ್ಬರ, ಅಂದರೆ ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷದ ಡಿಬೇಟಿಂಗ್ ಕೆಪಾಸಿಟಿಯ ಮೇಲೆ ನಿರ್ಣಯ ಆಗುತ್ತೆ. ಮತ್ತು ನಮಗೆಲ್ಲ ಗೊತ್ತು, ನರೇಂದ್ರ ಮೋದಿಯವರ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಅಥವಾ ಆ ಕೌನ್ಸಿಲ್ ಆಫ್ ಮಿನಿಸ್ಟರ್ನ ಜನರ ಜೊತೆಗೆ ಕಮ್ಯುನಿಕೇಟ್ ಮಾಡುವಂಥ ಒಂದು ತೀಕ್ಷ್ಣತೆಯನ್ನು ಅರ್ಥ ಮಾಡಿಕೊಂಡವರಿಗೆ ಖಂಡಿತವಾಗಿಯೂ ಈ ಒಂದು ನೋ ಕಾನ್ಫಿಡೆನ್ಸ್ ಮೋಷನು ಪ್ರತಿಪಕ್ಷಕ್ಕೆ ಬ್ಯಾಕ್ಫೈರ್ ಆಗುತ್ತಾ, ಸ್ಟ್ರೆಂತಾಗಿ ಪರಿಣಮಿಸುತ್ತಾ ಅನ್ನೋದು ಪ್ರಧಾನಮಂತ್ರಿಗಳು ಅಥವಾ ಸರ್ಕಾರದ ಡಿಫೆನ್ಸಿನ ಭಾಷಣದ ಮೇಲೆ ನೆಲೆಗೊಂಡಿದೆ. ಬಹುಶಃ ಈ ಚರ್ಚೆ ಒಂದಷ್ಟು ಹೊಸ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತು, ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಭಾವಿಸ್ಕೊಳ್ತೇನೆ. ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೋಸ್ಕರ ಧನ್ಯವಾದ. ಜೈ ಹಿಂದ್. ಇದು ಶ್ರೇಯಾಂಕ ಹೆಸರ ನಡೆ. ನಮಸ್ಕಾರ.